ಲೂಕ 18 ಬಂದು ಏಸು ನುಡಿದರು, ನಿರಾಶರಾಗದೆ ಪ್ರಾರ್ಥಿಸಿರಿ, ನಿಮ್ಮ ಪ್ರಾರ್ಥನೆಗೆ ದೇವರು ಕರುಣಿಸುವನು. ಈ ವಾಕ್ಯದಲ್ಲಿ ವಿಶ್ವಾಸವಿಟ್ಟ ತಾಯಿಗೆ ಮೋನಿಕಾ, ದುಶ್ಚಟ ದುರ್ಗುಣಗಳಿಗೆ ಬಲಿಯಾಗಿ ವ್ಯಭಿಚಾರದಲ್ಲಿ ಜೀವಿಸುತ್ತಿದ್ದ ತನ್ನ ಮಗ ಅಗಸ್ತಿನ ಮನ ಪರಿವರ್ತನೆಗಾಗಿ ತಾಯಿ ಮೋನಿಕಾ ಸತತ 18 ವರ್ಷ ಯೇಸು ಸನ್ನಿಧಿಯಲ್ಲಿ ಪ್ರಾರ್ಥಿಸಿದಳು. ತಾಯಿಯ ಪ್ರಾರ್ಥನೆಯ ಫಲವಾಗಿ ಅಗಸ್ಟಿನ್ ಪ್ರಾರ್ಥನೆಯೊಂದರಲ್ಲಿ ಭಾಗಿಯಾಗಿ ತನ್ನ ಪಾಪಕ್ಕಾಗಿ ಮರುಗುತ್ತಾನೆ. ಕಣ್ಣೀರಿನಿಂದ ಬೇಡುತ್ತ, ಬಿಡುಗಡೆಗಾಗಿ ಪರಿತಪಿಸುತ್ತ ಆ ಒಂದು ದಿನ
ಪೇತ್ರನ ಕರವ ಹಿಡಿದವನೇ, ಪಾದ ತೊಳೆದ ಪ್ರಿಯ ಕ್ಷಮಿಸಿ ರಕ್ಷೆ ಕೊಟ್ಟವನೇ, ಮುಳುಗುತ್ತಿದ್ದ ಪೇತ್ರನ ಕರವ ಹಿಡಿದವನೇ, ಪಾದ ತೊಳೆದ ಪ್ರಿಯ ಕ್ಷಮಿಸಿ ರಕ್ಷೆ ಕೊಟ್ಟವನೇ, ಕರುಣೆಯಿಂದ ನನ್ನ ಕ್ಷಮಿಸು ಯೇಸು ದೇವನೇ, ಕರುಣೆಯಿಂದ ನನ್ನ ಕ್ಷಮಿಸು ಯೇಸು ದೇವನೇ, ಪಾಪ ಶಕ್ತಿಯ ಸುಟ್ಟು ನನ್ನ ರಕ್ಷಿಸೋ ಪ್ರಭುವೇ, ಪಾಪ ಶಕ್ತಿಯ ಸುಟ್ಟು ನನ್ನ ರಕ್ಷಿಸೋ ಪ್ರಭುವೇ, ಯೇಸುವೇ ಕರುಣೆ ತೋರಿರಿ, ಅಗಸ್ಟಿನ್ ಮನಪರಿವರ್ತನೆಯಾಗಿ ಹೊಸ ಸೃಷ್ಟಿಯಾಗುತ್ತಾನೆ. ಒಂದು ದಿನ ವ್ಯಭಿಚಾರಕ್ಕೆ ಸಹಕಾರ ನೀಡಿದ ಸ್ತ್ರೀಯು ಅಗಸ್ಟಿನ್ನನ್ನು ನೋಡುತ್ತಾಳೆ. Oh my God! ನೀನು ನೀನೇ, ಈಗ ನಾನು ನಾನಲ್ಲ, ನಾನು ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಯಾಗಿದ್ದೀನಿ. ನನ್ನನ್ನು ಬಿಟ್ಬಿಡು, ನನ್ನನ್ನು ಬಿಟ್ಬಿಡು. ನೋಡಿ ಕ್ರಿಸ್ತನಲ್ಲಿ ಹೊಸ ವ್ಯಕ್ತಿಯಾದ ಅಗಸ್ಟಿನ್ ಗುರುಮಠಕ್ಕೆ ಸೇರಿ ಒಳ್ಳೆ ಗುರುವಾಗಿ ದೇವರ ವಾಕ್ಯ ಬೋಧಕನಾಗಿ ಕೊನೆಗೆ ಧರ್ಮಾಧ್ಯಕ್ಷರಾಗಿ ಧರ್ಮಸಭೆಯನ್ನು ಮುನ್ನಡೆಸುತ್ತಾ ಅಸ್ತಂಗತರಾಗುತ್ತಾರೆ. ಧರ್ಮಸಭೆಯು ಅವರ ಅನನ್ಯ ಸೇವೆಯನ್ನು ಪರಿಗಣಿಸಿ ಅವರನ್ನು ಸಂತರೆಂದು ಘೋಷಿಸುತ್ತದೆ. ಪಾಪಿಯೊಬ್ಬನು ಸಂತನಾದ, ಇದು ಕಥೆಯಲ್ಲ ಸತ್ಯ.